ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ. ಬರ್ತ್ಡೇ ಪಾರ್ಟಿ ವಿಚಾರಕ್ಕೆ ಗಂಡ ಹೆಂಡತಿ ಜಗಳವಾಡಿದ್ದಾರೆ. ಮರುದಿನ ಗಂಡ ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಹೆಂಡತಿಯ ಫೋಟೋ ಹಾಕಿ ರಿಪ್ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ. ಹೆಂಡತಿ ನಾಪತ್ತೆಯಾಗಿದ್ದು ಆಕೆಯ ಹೆತ್ತವರ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಉದನಹಳ್ಳಿಯ ಆರ್ಕೆಸ್ಟ್ರಾ ಕಲಾವಿದ ಮುನಿಕೃಷ್ಣ ತನ್ನ ಹೆಂಡತಿ ಲೀಲಾವತಿ ಫೋಟೋವನ್ನು ಫೇಸ್ಬುಕ್ ಅಕೌಂಟ್ನಲ್ಲಿ ರಿಪ್ ಎಂದು ಬರೆದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ. ಫೇಸ್ಬುಕ್ ಪೋಸ್ಟ್ ನೋಡಿ ಗಾಬರಿಗೊಂಡ ಲೀಲಾವತಿ ಪೋಷಕರು ಆಕೆಯನ್ನು ಹುಡುಕುತ್ತಿದ್ದಾಗ ನಾಪತ್ತೆಯಾಗಿರೋದು ಪತ್ತೆಯಾಗಿದೆ. ದೊಡ್ಡಬಳ್ಳಾಪುರದ ಮಹಿಳಾ ಪೊಲೀಸ್ ಠಾಣೆಗೆ ಮಗಳು ಕಾಣೆಯಾಗಿರುವ ಬಗ್ಗೆ ದೂರು ನೀಡಿದ್ದಾರೆ. ಫೆಬ್ರವರಿ 23ರ ರಾತ್ರಿ ಮುನಿಕೃಷ್ಣ ತಂಗಿ ಮಗನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದ. ಇದೇ ವಿಚಾರಕ್ಕೆ ಲೀಲಾವತಿ ಗಂಡನ ಜೊತೆ ಜಗಳ ಮಾಡಿದ್ದಳು. ಈ ವೇಳೆ ಮುನಿಕೃಷ್ಣ ಹೆಂಡತಿಗೆ ಹೊಡೆದಿದ್ದ. ಮರುದಿನ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮುನಿಕೃಷ್ಣ ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಹೆಂಡತಿಯ ಫೋಟೋ ಹಾಕಿ ರಿಪ್ ಎಂದು ಬರೆದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ. ಪೋಸ್ಟ್ ನೋಡಿ ಗಾಬರಿಗೊಂಡ ಲೀಲಾವತಿ ತಂದೆ ಉದನಹಳ್ಳಿಗೆ ಬಂದು ಮಗಳನ್ನು ಹುಡುಕುತ್ತಿದ್ದಾನೆ. ಆದರೆ ಅವಳ ಪತ್ತೆಯಾಗಿಲ್ಲ. ತನ್ನ ಮಗಳನ್ನು ಹೊಡೆದು ಸಾಯಿಸಿದ್ದಾನೆಂದು ಆತ ಮಗಳನ್ನು ನೆನೆದು ಕಣ್ಣೀರು ಹಾಕಿದ್ದಾನೆ. ಸರ್, ರಾತ್ರಿ 8 ಗಂಟೆಗೆ ಫೋನ್ ಮಾಡಿರೋದು, ಮತ್ತೆ ಬೆಳಗ್ಗೆಯಿಂದ ನಾವು ಫೋನ್ ಮಾಡಿದ್ರು, ಸ್ವಿಚ್ ಆಫ್. ಮಗಳು ನಮ್ಮ ಹತ್ರನೇ ಐತೆ, ಮೊಮ್ಮಗಳು. ಆ ಮಗಳಿಗೋಸ್ಕರವಾಗನ್ನ ಫೋನ್ ಮಾಡ್ತಾ ಇದ್ಲ, ಮಗು ಮಾಡ್ತಾ ಇಲ್ಲ, ಎಲ್ಲ ಇವಂದೇ ಕಿಟ್ಟಿದ್ದೇನೆ. ರಾತ್ರಿ ಕಿತ್ಲಾಡವ್ರೆ, ಏನ್ ಸಿಕ್ಕಿದ್ರೆ ಅದ್ರಾಗ ಹಾಕ್ಬಿಟ್ಟು ಇವ್ರಿಬ್ರೇ ಸರ್, ಅಣ್ಣ ತಮ್ಮನ ಇಬ್ಬರ ಇವ್ರಿಬ್ರಾಗೆ ನಡೀತಾ ಇರೋದು ವ್ಯವಹಾರ. ಏನ್ ವಿಚಾರ ಕಿತ್ಲಾಡಿರೋದು? ಅವ್ರು ಏನ್ ವಿಚಾರಕ್ಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಚೆನ್ನಾಗೇ ಇದ್ರು, ಮನೆಗೆ 10 ಲಕ್ಷ ಕೊಟ್ಬಿಟ್ಟು ಮನೆ ರೆಡ್ ಮಾಡ್ಕೊಟ್ಟಿದ್ದೀನಿ. ಆ ಊರ್ನಾಗ ಎಲ್ಲರೂ ಕೇಳ್ರಿ, 10 ಲಕ್ಷ ಕೊಟ್ಟು ಮನೆ ರೆಡ್ ಮಾಡ್ಕೊಟ್ಟಿದ್ದೀನಿ. ಮೊನ್ನೆ 8 ದಿವಸದಾಗ 1 ಲಕ್ಷ ಕೊಟ್ಟಿದ್ದೀನಿ, ಮಗು ಚೆನ್ನಾಗಿರ್ಲಿ ಅಂತ ಬೈಕ್ ಕೊಟ್ಟಿದ್ದೀನಿ, ಒಡಗಳು ಎಲ್ಲ ಹೊರಟೋದ್ವು. ಇವಾಗ ಈ ತರ ಮಾಡವನೆ, ನಮ್ಗೆ ಮಗು ಬೇಕು. ಮುನಿಕೃಷ್ಣ ಸರ್ ಒಳಗಡೆ ಅವನೆ. ಅವನು ಅಂಗಡಿ ಹಾಕವನು ಸರ್, 8 ದಿವಸದಿಂದ ತರಕಾರಿ ಅಂಗಡಿ, ಕಬಾಬ್ ಅಂಗಡಿ, ಮೇಲೆ ಕೊಟ್ಟು ಕ್ರಾಸಾಗಿ ಹಾಕೊಂಡು. ಮದುವೆ ಆಗಿ ಎಷ್ಟು ದಿನ ಆಯ್ತಪ್ಪ ಸರ್? ಮದುವೆ ಆಗಿ 3 ವರ್ಷ ಆಯ್ತು ಸರ್. ಒಂದ್ ಹೆಣ್ಣು ಮಗು ಏನ್ ಚೆನ್ನಾಗಿ ಮದುವೆ ಆಗ ನಿಂಚನು ಇದೆ ಸರ್. ಬಡ ಇಸ್ಪೀಟ ಆಡಕ್ ಹೋಗೋದು, ಆ ಮಗುನ ಒಡೆಯೋದು, ಇಕ್ಕ 100 ಸತಿ ಹಂಗೆ ಮಾಡಿರೋದು. ಇವಾಗ ಮಾಡಿ ಮಾಡಿ ಈ ತರ ಮಾಡ್ಯಾಕ ಇಲ್ಲ ಸರ್. ನನ್ ಮಗು ಇಲ್ಲ ಸರ್, ನನ್ ಮಗು ಸಾಯ್ಸಕ್ಕೆ ಸರ್, ನಾನು ನಿಮ್ ಕಾಲ್ಗಳಲ್ಲಿ ಇಟ್ಕಂತಿದ್ದೆ. ನನ್ ಮಗುನ್ ನಂಗೆ ತಂದು ಕೊಟ್ಟು ಸರ್, ಈ ನನ್ ಮಗನ್ ಸಾಯ್ಸಕ್ಕವನೆ ಸರ್. ಡ್ರಾಮಾ ಆಡ್ತಾವನೆ, ಚಿಪ್ಪೆದ್ದು ಬಿಟ್ಟು ಫೋನಕ್ಕೆ ಇದು ಬಸ್ಸಾಗ ಹಾಕ್ಬಿಟ್ರೆ ತಿರುಪತಿ ಹೊರಟೋತದ, ಇದೇ ರೂಟಾಗೆ ಹೋತದ ಸರ್ ಬಸ್. ಹಂಗೆ ಮಾಡಿರೋದು ಇವ್ ನನ್ ಮಗು ನಿಕ್ಕಿಲ್ಲ ಸರ್. ನನ್ ಮಗನ್ ಸಾಯ್ಸಕ್ಕವನೆ, ನಮ್ ಮಗು ಇದ್ದಿದ್ರೆ ನನ್ ಮೇಲೆ ಪ್ರಾಣ ಸರ್. ಒಂದು ಕಾಲ್ ಫೋನ್ ಮಾಡಿ ಮಾತಾಡ್ದೇ ಇದ್ದಿದ್ರೆ ಮಗು ಊಟ ತಿಂತ ಇಲ್ಲ ಸರ್. ನನ್ನ ಮಗು ಆದರೆ ಮುನಿಕೃಷ್ಣನ ತಮ್ಮ ಮುನಿರಾಜು ಬೇರೆ ಇದೆ ಕತೆ ಹೇಳುತ್ತಿದ್ದಾನೆ. ಬರ್ತ್ಡೇ ಪಾರ್ಟಿ ವಿಚಾರಕ್ಕೆ ಅಣ್ಣ ಅತ್ತಿಗೆ ನಡುವೆ ಜಗಳವಾಗಿ ಮರುದಿನ ಬೆಳಗ್ಗೆ ಅತ್ತಿಗೆಗೆ ಅಣ್ಣ ಹೊಡೆದಿದ್ದು ನಿಜ. ನಂತರ ಅತ್ತಿಗೆ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅಣ್ಣನ ಮೊಬೈಲ್ ಆಕೆಯ ಬಳಿ ಇದ್ದು ಅತ್ತಿಗೆಯೇ ಅಣ್ಣನ ಫೇಸ್ಬುಕ್ ಅಕೌಂಟ್ನಲ್ಲಿ ತನ್ನ ಫೋಟೋ ಹಾಕಿ ರಿಪ್ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾಳೆ ಎನ್ನುವುದು ಅವನ ವಾದವಾಗಿದೆ. ರಾತ್ರಿ 7 ಗಂಟೆಗೆ ನನ್ನ ತಂಗಿ ಮಗನ ಬರ್ತಡೇ ಸರ್. ನನ್ನ ಬರ್ತ್ಡೇ, ನಮ್ಮ ತಂಗಿ ಮಗನ ಬರ್ತ್ಡೇಗೆ ಎಲ್ಲರೂ ಕರೆದ್ರು. ನನ್ನ ತಂಗಿ ಫೋನ್ ಮಾಡ್ತು ನಮ್ಮ ಅಣ್ಣಿಗೆ, ಅಣ್ಣ ಬನ್ನಿ ಅಣ್ಣ ಅಂತ ಹೇಳಿದ್ರು. ನಮ್ಮ ಅಣ್ಣ ಕೇಕ್ ತಗೊಂಬಂದ್ರು ಮನೆ ಹತ್ರ. ಬಂದಿದ್ರ ತಕ್ಷಣನೇ ನಮ್ಮ ಅಣ್ಣ ಸ್ವಲ್ಪ ಎಣ್ಣೆ ಹಾಕಿದ್ರು ಸರ್. ಎಣ್ಣೆ ಹಾಕ್ಬಿಟ್ಟು ಅಲ್ಲಿದ್ದರು, ಅಂಗಡಿ ಮಾಡಿದ್ರು ನಮ್ಮ ಅಣ್ಣ. ನಮ್ಮ ಅದಕ್ಕೆ ಹೋಗಿ ಅಂಗಡಿ ಹತ್ರ ಇದ್ರು. ನೀನು ಯಾಕೆ ಹೋಗಿದ್ದು, ನೀನು ಯಾಕೆ ಅಲ್ಗೋದೆ, ನಮ್ಮನ್ನು ಕರೆದಿದ್ದಲ್ಲ, ನೀನು ಯಾಕೆ ಹೋದನ್ಬಿಟ್ಟು ತುಂಬ ಕೆಟ್ಟದಾಗೆಲ್ಲ ಬೈತಾ ಇತ್ತು. ನಾವು ನಮ್ಮ ಊರಲ್ಲಿ ಯಾರನ್ನು ಕೇಳಬೇಕಾದ್ರೆ ಹೇಳ್ತಾರೆ, ತುಂಬ ಕೆಟ್ಟದಾಗಿ ಬೈತಾ ಇತ್ತು. ನಾವೊಬ್ಬರು ಹೆಂಡತಿ ಗಂಡಕ್ಕೆ ಜಗಳ ನಮ್ಗೆ ಯಾಕಬೇಕಂದ್ಬಿಟ್ಟು ನಾವು ಸೈಲೆಂಟ್ ಆಗ್ಬಿಟ್ಟೆ ಸರ್. ನಮ್ಮ ಅತ್ತೆ ನಮ್ಮ ಅಣ್ಣನ ಬೈತಾ ಇದ್ರು, ನಮ್ಮ ನೀಲಮ್ಮನ ಬಂದು ತುಂಬ ಬೈತಾ ಇದ್ರು. ನಮ್ಮ ಅಣ್ಣ ಇದ್ಕೊಂಡು ನಾನು ಹೋದ್ರೆ ಏನು, ಅವಳು ನನ್ನ ತಂಗಿ ತಾನೆ, ಬೇರೆಯವ್ರು ಅಂದ್ಬಿಟ್ಟು ನಮ್ಮ ಅಣ್ಣ ಅಂತ ಇದ್ರು. ಮತ್ತೆ ಬೆಳಗಿನ ಜಾವದಲ್ಲಿ ನಾವು ವ್ಯಾಪಾರಕ್ಕೆ ಹೊರಟೋದ್ರಿ ಸರ್. ವ್ಯಾಪಾರಕ್ಕೆ ಹೋಗೋ ಅಷ್ಟರಲ್ಲಿ ಬೆಳಗ್ಗೆನ ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಯಾಕೆ ಹೋಗಿದ್ದ ಅನ್ನೋಷ್ಟು ನಮ್ಮ ಅಣ್ಣ ಒಂದು ಗೇಟ್ ಹಾಕವ್ರೆ. ಹಾಕಿದ ತಕ್ಷಣ ನಮ್ಮ ಅಣ್ಣ ಹತ್ರ, ನಮ್ಮ ಅಣ್ಣ ಹತ್ರ ಇರೋ ಫೋನ್ ನಂಬರ್ ಅವ್ರ ಹತ್ರ ಇತ್ತು, ಸಿಮ್ ಹಾಕೊಂಡಿದ್ದಾರೆ. ಫುಲ್ಲು ಆರ್ಕೆಸ್ಟ್ರಾ ಕಾಂಟ್ಯಾಕ್ಟ್ ಎಲ್ಲ ಅದ್ರಿಗೆ ಬರೋದು. ಅವ್ರೇನು ಮಾಡಿದಾರೆ, ಫೋನ್ ತಗೊಂಡೋಗ್ಬಿಟ್ಟು ಕರೆಕ್ಟಾಗಿ 1 ಗಂಟೆಗೆ ಸರ್ ಫೋಟೋಗೆ ಬಂದಿದ್ದು. 1 ಗಂಟೆಯಲ್ಲಿ ನಮ್ಮ ಅಣ್ಣ ಕ್ರಾಸಲ್ಲಿ ಅಂಗಡಿಯಲ್ಲ ಅವನೇ, ಅವರಲ್ಲಿಲ್ಲ. ಆದ್ರೆ ಬಂದು ಇವರು ತುಂಬಾ ಗಲಾಟೆ ಮಾಡಕ ಇದು ಮಾಡಿದ್ರು. ನಮ್ಮೂರಲ್ಲಿ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ, ಬೆಳಿಗ್ಗೆ ಬ್ಯಾಗ್ ತಗೊಂಡು ಹೋದ್ರು ಎಲ್ಲಿ, ಅಂಗಡಿ ಹತ್ರ ಹೋಗ್ತೀನಿ, ಮನೆ ತಂದ ಅಂಗಡಿ ಹತ್ರ ಹೋಗ್ತೀನಿ ಅಂತ ಹೋಗಿದ್ದಾರೆ ಸರ್. ಅಂದ್ರೆ ಬಸ್ ಹತ್ತಿದ್ದಲ್ಲಿ ಬಸ್ ಹತ್ತಿರೋದು ಗೊತ್ತಿಲ್ಲ ಸರ್. ಅಂಗಡಿ ಹತ್ರ ಹೋಗ್ತೀನಿ ಬಂದಿರೋದು. ಬಂದಿದ ತಕ್ಷಣನೇ 1 ಗಂಟೆಗೆ ಕರೆಕ್ಟ್ ಆಗಿ ಎಲ್ಲರಿಗೂ ಫೋಟೋ ಹಾಕಿದ್ದು, ಸುತ್ತಿರೋಗಿದ್ದಾರೆ ಸುತ್ತಿರೋಗಿದ್ದಾರೆ. ನಮ್ಮಲ್ಲಿ ನಾವು ಬಂದು ಸರ್, ನಾವು ಬಂದು ಭಿಕ್ಷೆ ಬೇಡೋರು, ನಾವು
ನಿಜ ಹೇಳಬೇಕು ನಾವು ಆ ಊರಲ್ಲಿ ಇರೋರೆಲ್ಲ ನಾವೆಲ್ಲ ತುಂಬಾ ಜನ ಭಿಕ್ಷೆ ಬೇಡೋರು ವ್ಯಾಪಾರ ಮಾಡ್ತೀವಿ ಭಿಕ್ಷೆ ಬೇಡ್ತೀವಿ ಸುಳ್ಳು ಹೇಳಬಾರ್ದು ನಮ್ಮ ಜಾತಿ ಬಂದು ಬುಡುಗ ಜಂಗಮ ಜಾತಿ ಅಂತೀವಿ ಅಲೆಮಾರಿ ಅಂತೀವಿ ಕೆಲವರು ಕೆಲವರು ಸನ್ಯಾಸಿಯವರು ಅಂತಾರೆ ನಾವು ಆ ರೀತಿಯಲ್ಲಿ ನಾವು ಇದು ಮಾಡೋರು ಅದು ಬಿಟ್ಟು ಬಿಟ್ಟು ಸುಮ್ ಸುಮ್ಮನೆ ಸತ್ತೋಗಿದ್ದಾರೆ ನಾನ್ ಸಾಯ್ಸಾಕಿದ್ದೀನಿ ನಮ್ಮ ಅಣ್ಣ ಸಾಯ್ತಾಗಿದ್ದು ಸುಳ್ಳು ಅಪರಾಧ ಅವ್ರ ಜೀವಕ್ಕೆ ಏನೋ ಆಗಿಲ್ಲ ನಿಮ್ಮ ಅಣ್ಣನ ಫೇಸ್ಬುಕ್ ಅಕೌಂಟ್ ಅಲ್ಲಿ ನಮ್ಮ ಅತ್ತೆ ಹತ್ರ ಐತೆ ಸರ್ ಅದು ಅವ್ರ ಫೋನ್ ಎತ್ಕೊಂಡೋಗಿದ್ದಾರೆ ಅವ್ರು ಅವರೇ ಕಳಿಸಿರೋದು ಫೋಟೋಗಳು ಇನ್ ಯಾರು ಕಳಿಸಿಲ್ಲ ಸರ್ ಅವರೇ ಕಳಿಸಿರೋದು ನಿಮ್ಮ ಅಣ್ಣನ ಮೊಬೈಲ್ ನ ಅವ್ರು ತಗೊಂಡೋಗಿದ್ದಾರೆ ಅವ್ರು ತಗೊಂಡಿದ್ದು ಅವರ ಹತ್ರ ಇತ್ತು ಫೋನ್ ನಮ್ಮ ಅಣ್ಣ ಹತ್ರ ಇಕ್ಕೊಳ್ಳಲ್ಲ ಅವ್ರ ಫೋನ್ ಅವ್ರ ತಮ್ಮ ತಕ್ಕೊಂಡಿರೋದಲ್ಲ ಫೋನ್ ಆದ್ರೆ ಅವ್ರ ಹತ್ರ ಇಕ್ಕೊಂತ ಇರ್ಲಿಲ್ಲ ಈಗ ನಿಮ್ಮ ಅಣ್ಣ ಹತ್ರ ಫೋನ್ ಇಲ್ಲ ಮಾಮೂಲಿ ಕೀಪ್ಯಾಡ್ ಫೋನ್ ಐತೆ ಸರ್ ಕೀಪ್ಯಾಡ್ ಫೋನ್ ಐತೆ ನಿಮ್ಮ ಅತ್ತೆಗೆ ಆ ಫೋನ್ ಎತ್ಕೊಂಡಿದ್ದಾರೆ ಅವರೇ ರಿಪ್ ಅಂತ ಹಾಕೊಂಡಿದ್ದಾರೆ ಅವರೇ ಹಾಕಿದ್ದಾರೆ ಸರ್ ಇದು ಸತ್ಯ ಸರ್ ಇದು ಸುಳ್ಳಾದ್ರೆ ನನಗೆ ಏನು ಶಿಕ್ಷೆ ಕೊಟ್ಟು ಅನುಭವಿಸಕಡಿ ಸರ್ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಲೀಲಾವತಿ ನಾಪತ್ತೆಗೆ ಸಂಬಂಧಿಸಿದಂತೆ ದೂರು ನೀಡಲಾಗಿದ್ದು ಆಕೆಯ ಗಂಡ ಮುನಿಕೃಷ್ಣನನ್ನು ಠಾಣೆಗೆ ಕರೆದು ವಿಚಾರಣೆ ಮಾಡಲಾಗಿದೆ ಜೊತೆಗೆ ಮೊಬೈಲ್ ಟವರ್ ಲೊಕೇಶನ್ ಪತ್ತೆ ಮಾಡಿದಾಗ ಆಕೆ ತಿರುಪತಿಯಲ್ಲಿರುವ ಮಾಹಿತಿ ಬರುತ್ತಿದೆ ಆಕೆಯ ಪತ್ತೆಯ ನಂತರವೇ ರಿಪೋಸ್ಟ್ ಇಂದಿನ ಅಸಲಿ ಕತೆ ಬಯಲಾಗಲಿದೆ ಅಭಿಜಿತ್ ಕರ್ನಾಟಕ ಟಿವಿ ದೊಡ್ಡಬಳ್ಳಾಪುರ